ಸರ್ಕಾರದ ಅಸ್ಥಿರತೆಯ ಭೀತಿ ನಡುವೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಶೃಂಗೇರಿಯ ಶಾರದಾಂಬೆಯ ಸಾನ್ನಿಧ್ಯದಲ್ಲಿ ವಿಶೇಷ ಯಾಗ ಕೈಗೊಳ್ತು. ಇದರ ಭಾಗವಾಗಿ ತೋರಣ ಗಣಪತಿ ದೇಗುಲದ ಮುಂಭಾಗದಲ್ಲಿ ಸಿಎಂ ಕುಮಾರಸ್ವಾಮಿ 11 ಈಡುಗಾಯಿ ಒಡೆದಿದ್ದಾರೆ. ಆದರೆ 9ನೇ ಈಡುಗಾಯಿ ಒಡೆಯದೆ ಕೆಲ ಹೊತ್ತು ಹೆಚ್ಡಿಕೆ ಗಲಿಬಿಲಿಗೊಂಡಿದ್ದು ವಿಶೇಷವಾಗಿತ್ತು. ಕುಮಾರಸ್ವಾಮಿ ಅವರು ಈಡುಗೈ ಓಡಿತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ರಿ. ದೇವಾಲಯದ ಮುಂಭಾಗದಲ್ಲಿ ಅವರು ಈಡುಗೈ ಓಡಿತಾ ಇದ್ದಾರೆ. 11 ಈಡುಗೈ ಹೊಡೆಯುವಂತಹ ಸಂದರ್ಭದಲ್ಲಿ 9ನೇ ಈಡುಗೈ ಏನು ಹೊಡಿತಾ ಇದ್ರು, ಆಗ ಅದು 2 ಹೋಳಾಗ್ಲಿಲ್ಲ. ಈ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಸ್ವಲ್ಪ ಮಟ್ಟಿಗೆ ಗಲಿಬಿಲಿಗೊಂಡಿರೋ ರೀತಿ ಕಂಡು ಬಂತು. ಸ್ವಲ್ಪ ಮಟ್ಟಿಗೆ ಆತಂಕಕ್ಕೆ ಕೂಡ ಒಳಗಾದ ರೀತಿ ಕಂಡು ಬಂತು. ಯಾಕೆಂತ ಹೇಳಿದ್ರೆ ಇಂಥ ವಿಚಾರಗಳಲ್ಲಿ ಅವರು ಬಹಳ ಸೂಕ್ಷ್ಮ, ಜೊತೆಗೆ ದೇವರು ದಿಂಡ್ರು ಅಂತ ಹೇಳಿದ್ರೆ ಅವರು ಸಾಕಷ್ಟು ಭಕ್ತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಈ ಒಂದು ಈಡುಗೈ ಒಡಿದೇ ಇರೋದು ಅವರ ಆತಂಕಕ್ಕೆ ಕಾರಣವಾಗಿದ್ದಂತೂ ಸ್ಪಷ್ಟವಾಗಿತ್ತು.